ಮೃತ್ಯುವನ್ನು ಗೆದ್ದಿದ್ದೇ ಭವಿತವ್ಯದ ಮಹತ್ ಸಾಧನೆಗಾಗಿ, ದುರ್ಗಮದ ದಾರಿ ಸವೆಸಿ ಯಶಸ್ಸಿನ ಶಿಖರವೇರಿದ ಅಗ್ನಿಫಲ. ಸಾಧನೆ ಎಂಬ ಯಜ್ಞದಲ್ಲಿ ಸಮಿಧೆಯಾದಾಗಲೇ ಸಾರ್ಥಕ್ಯವೇ ಬದುಕು. ಈ ಜಗತ್ತಿನಲ್ಲಿ ಅದೆಷ್ಟೋ ಸಾಧಕರು ತಮ್ಮಿಡೀ ಬದುಕನ್ನು ಸಾಧನೆ ಎಂಬ ಮಹಾಯಜ್ಞಕ್ಕೆ ಹವಿಸ್ಸಾಗಿಸಿ ಸಾರ್ಥಕ್ಯಗೊಳಿಸಿ ಮಿನುಗುವ ನಕ್ಷತ್ರಗಳಂತೆ ಅನಂತ ಬಾಂಧಳವನ್ನು ಬೆಳಗಿದ್ದಾರೆ. ನಾವಿಂದು ಹೇಳಲು ಹೊರಟಿರುವುದು ನಮ್ಮ ಕರ್ನಾಟಕದ ಅಂಥದ್ದೇ ಧ್ರುವ ನಕ್ಷತ್ರವೊಂದರ ಕಥೆ. ಇವರು ಇನ್ನೊಬ್ಬ ಅಬ್ದುಲ್ ಕಲಾಮರಂತೆ ಮೇರು ಸಾಧಕ, ಮತ್ತೊಬ್ಬ ವಿಶ್ವೇಶ್ವರಯ್ಯನವರಂತೆ ಶಿಸ್ತಿನ ಪ್ರತಿರೂಪ, ಮಗದೊಬ್ಬ ಸಿವಿ ರಾಮನ್ರಂತೆಯೇ ವಿಜ್ಞಾನವನ್ನೇ ಉಸಿರಾಗಿಸಿಕೊಂಡ ಜ್ಞಾನಿ. ನಮ್ಮ ಕರುನಾಡೆ ಹೆಮ್ಮೆ ಪಡುವಂತೆ ತಮ್ಮ ಬೌದ್ಧಿಕ ಸಂಪತ್ತನ್ನ ವಿಶ್ವದ ಹಿರಿಯಣ್ಣ ಅಮೆರಿಕಾದಲ್ಲಿ ಪಸರಿಸಿದ ಅತ್ಯುನ್ನತ ವಿಜ್ಞಾನಿ, ಅಪಾರ ಬುದ್ಧಿಮತ್ತೆಯ ಎಂಜಿನಿಯರ್ ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ, ಹೆಚ್ ನರಸಿಂಹಯ್ಯ, ಸತೀಶ್ ಧವನ್, ಸಿವಿ ರಾಮನ್ ಮುಂತಾದವರಿಂದ ಪ್ರೇರಣೆ ಪಡೆದುಕೊಂಡ ಇವರೇ ಈಗ ದೇಶ ವಿದೇಶಗಳ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಎನ್ನುವುದು ಗಮನಿಸಬೇಕಾದ ಸಂಗತಿ. ಪ್ರಬುದ್ಧ ಗಣಿತದ ಮಾಸ್ಟರ್, ವಿದ್ಯಾರ್ಥಿಗಳ ಪಾಲಿಗೆ ನೆಚ್ಚಿನ ಪ್ರೊಫೆಸರ್, ಸುದೀರ್ಘ 4 ದಶಕಗಳಿಂದ ಸಂಶೋಧನಾಧಾರಿತ ಅಧ್ಯಯನದ ಮುಖೇನ ಸದಾ ಹೊಸತನ್ನ ಹುಡುಕುವ ಅನ್ವೇಷಿಕ ಇವರು. ಬಡತನದ ಕಡು ಕಷ್ಟವನ್ನುಂಡು ಕೇವಲ ಪ್ರತಿಭೆ ಮತ್ತು ಪರಿಶ್ರಮದ ಮಾನದಂಡದಿಂದ ಜಗತ್ತೇ ಗುರುತಿಸುವಂತಾದ ವಿಜ್ಞಾನಿ. ತಮ್ಮ ಸ್ಥಿತಿ ಮತ್ಯಾವ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಎದುರಾಗದಿರಲಿ ಎನ್ನುವ ಸದುದ್ದೇಶದಿಂದ ಈಗಿನ ನವಪೀಳಿಗೆಯ ವಿದ್ಯಾಭ್ಯಾಸಕ್ಕೆ ಉದಾರ ನೆರವು ನೀಡುತ್ತಿರುವ ಮಹಾದಾನಿ ಇವರು ಸೀತಾರಾಮ್ ಸುಂದರ್ ರಾಜನ್ ಅಯ್ಯಂಗಾರ್. ಸದ್ಯ ಅಮೆರಿಕಾದ ಫ್ಲೋರಿಡಾ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಮಟ್ಟದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಎಸ್ಎಸ್ ಅಯ್ಯಂಗಾರ್ ಅವರ ಬದುಕು, ಕಾರ್ಯ, ಸೇವೆ ಹಾಗೂ ಆದರ್ಶಗಳು ನಮ್ಮ ಯುವ ಜನಾಂಗಕ್ಕೆ ಖಂಡಿತ ಮಾದರಿಯಾಗುವಂಥದ್ದು. ಕಾವೇರಿ ಒಡಲಿನಲ್ಲಿ ಜನಿಸಿದ್ದು ಕಾವು ಏರಿದ ಮಹತ್ವಾಕಾಂಕ್ಷೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಿರುಮಕುಡಲು ನರಸೀಪುರ ಸಮೀಪದ ಹೆಮ್ಮಿಗೆ ಎನ್ನುವ ಸಣ್ಣ ಗ್ರಾಮದಲ್ಲಿ ಸುಂದರ್ ರಾಜ್ ಅಯ್ಯಂಗಾರ್ ಹಾಗೂ ಮಹಾಲಕ್ಷ್ಮಿ ದಂಪತಿಗಳು ವಾಸವಿದ್ದರು. ಆಗ ಮೈಸೂರು ರಾಜ್ಯ ವಿದ್ಯುತ್ ನಿಗಮ ಎನ್ನುವ ಸಂಸ್ಥೆಯಲ್ಲಿ ವಿಭಾಗೀಯ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡುತ್ತಿದ್ದರು ಸುಂದರ್ ರಾಜ್ ಅಯ್ಯಂಗಾರ್. ಈ ಬಡ ಸಂಪ್ರದಾಯಶೀಲ ಅಯ್ಯಂಗಾರಿ ಮನೆತನದಲ್ಲಿ 26 ಆಗಸ್ಟ್ 1947 ಅಂದರೆ ಸ್ವಾತಂತ್ರ್ಯ ಬಂದ ತಿಂಗಳೇ ಜನಿಸಿದವರು ಎಸ್ಎಸ್ ಅಯ್ಯಂಗಾರ್. ಶೈಶವಾವಸ್ಥೆಯಲ್ಲಿ ಮೃತ್ಯುಂಜಯನಾಗಿದ್ದು ಭವಿಷ್ಯದ ಮಹೋನ್ನತ ಸಾಧನೆಗಾಗಿ. ಆ ರಾತ್ರಿ ಆಗತಾನೇ ಹುಟ್ಟಿದ್ದ ಎಳೆಮಗುವನ್ನು ತಾಯಿ ಯಾವುದೋ ಮರವಿನಲ್ಲಿ ಹಾಸಿಗೆಯಿಂದ ಪಕ್ಕದಲ್ಲಿ ಹೊರಗಿಟ್ಟು ಹೋಗಿದ್ದರು. ಕೆಲ ಕ್ಷಣದಲ್ಲಿ ಇನ್ನೂ ಶೈಶವಾವಸ್ಥೆಯ ಹಸಿ ಚರ್ಮದ ನವಜಾತ ಕಂದನ ಮೇಲೆ ಇರುವೆಗಳು ಮುತ್ತಿಕೊಂಡಿದ್ದವು. ಇನ್ನು ಈ ಮಗು ಬದುಕುವುದಿಲ್ಲವೆಂದು ನುಡಿದಿದ್ದರೂ ಆ ಮನೆಯ ಹಿರಿಯ ಜೀವ ಎಸ್ಎಸ್ ಅಯ್ಯಂಗಾರರ ಮುತ್ತಜ್ಜಿ. ಆದರೆ ಕಾಲನ ನಿರ್ಣಯ ಬೇರೆಯದೇ ಆಗಿತ್ತು. 3 ದಿನಗಳಾದರೂ ಮೃತ್ಯುವಿನ ಜೊತೆ ಹೋರಾಡಿದ ಮಗು ಬದುಕುಳಿದಿತ್ತು. ಹೀಗೆ ಹುಟ್ಟಿನಲ್ಲೇ ಸಾವಿನೊಂದಿಗೆ ಸೆಣಸಿ ಗೆದ್ದ ಬಾಲಕ ಬದುಕಿನಲ್ಲಿ ಮಹತ್ತರವಾದದ್ದನ್ನು ಸಾಧಿಸುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರು ಅದೇ ಮುತ್ತಜ್ಜಿ. ಹಾಗೆ ಜನ್ಮ ತಾಳಿದ ಮಗುವಿಗೆ ಸೀತಾರಾಮ ಎಂದು ಹೆಸರಿಟ್ಟರು. ಬಡತನವೆಂಬ ಮಹಾಪ್ರವಾಹಕ್ಕೆ ಎದುರಾಗಿ ಈಜುವ ಸಾಹಸ. ಸೀತಾರಾಮ ಅಯ್ಯಂಗಾರರ ಬಾಲ್ಯ ಕಳೆದಿದ್ದು ಅತ್ಯಂತ ಬಡತನದಲ್ಲಿ. ನೆಲೆಯೆಂದು ಇದ್ದಿದ್ದು ಸಣ್ಣ ಹುಲ್ಲಿನ ಗುಡಿಸಲು. ಡಿಸೆಂಬರ್ ತಿಂಗಳ ಕೊರೆಯುವ ಚಳಿಯಲ್ಲಿ ಹರಿವ ಕಾವೇರಿ ನದಿಯೇ ಹೆಪ್ಪುಗಟ್ಟುವ ಶೀತ ವಾತಾವರಣದಲ್ಲಿ ತಣ್ಣೀರಿನ ಸ್ನಾನವೇ ಕತೆ. ಉಡಲು ಉಣ್ಣಲು ಪರಿತಪಿಸಬೇಕಿದ್ದ ಕಡು ಕಷ್ಟದ ದಿನಗಳವು. 1949 ಸುಂದರ್ ರಾಜ್ ಕುಟುಂಬ ಬೆಂಗಳೂರಿಗೆ ವರ್ಗಾವಣೆಗೊಂಡಿತು. ಈಗಿನ ಶ್ರೀರಾಮ್ಪುರದ ಸ್ಲಮ್ಮಿನಲ್ಲಿ 3ನೇ ಕ್ರಾಸ್ನಲ್ಲಿ 20 ರೂಪಾಯಿ ಬಾಡಿಗೆಗೆ ಮನೆ ಮಾಡಿದರು. ಸುಂದರ್ ರಾಜ್ ಅಯ್ಯಂಗಾರರಿಗೆ ಆಗ ಬರುತ್ತಿದ್ದದ್ದು 100 ರೂಪಾಯಿ ಸಂಬಳ. ಹೀಗಿದ್ದ ಸ್ಥಿತಿಯಲ್ಲೂ ಸಮಾಧಾನಕರ ಸಂಗತಿಯೊಂದಿತ್ತು.
ಬಾಲಕ ಸೀತಾರಾಮ್ ಅಯ್ಯಂಗಾರ್ ಓದಿನಲ್ಲಿ ಅತ್ಯಂತ ಕುಶಾಗ್ರಮತಿಯಾಗುವ ಲಕ್ಷಣ ತೋರಿದ. ಹೀಗಾಗಿ ನಾಲ್ಕನೇ ವರ್ಷಕ್ಕೆ ನಾಗಪ್ಪ ಬ್ಲಾಕ್ನ ಕಿರಿಯ ಪ್ರಾಥಮಿಕ ಶಾಲೆಗೆ ದಾಖಲಿಸಲಾಯಿತು. ಆರನೇ ವರ್ಷಕ್ಕಾಗಲೇ ಗಣಿತದ ಪಟ್ಟುಗಳನ್ನು, ಇಂಗ್ಲಿಷ್ನ ಪದ್ಯಗಳನ್ನು ಲೀಲಾಜಾಲವಾಗಿ ಹೇಳುವಷ್ಟು ಬುದ್ಧಿಚಾತುರ್ಯ ಗಳಿಸಿಕೊಂಡಿದ್ದ ಬಾಲಕ ಸೀತಾರಾಮ. ಅದಾದ ನಂತರ ಶ್ರೀರಾಮ್ಪುರ ಮಿಡಲ್ ಸ್ಕೂಲ್ನಲ್ಲಿ ಮಾಧ್ಯಮಿಕ ಶಾಲಾಭ್ಯಾಸ ನಡೆಯಿತು. ಸೋರುತ್ತಿದ್ದ ಮಾಳಿಗೆಯ ಕಟ್ಟಡವಾದರೂ ಅತ್ಯುತ್ತಮವಾಗಿ ಕಲಿಸುತ್ತಿದ್ದ ಶಿಕ್ಷಕರು ಅಲ್ಲಿದ್ದರು. ಅಶ್ವತ್ಥ ಮರದ ಬುಡದಲ್ಲಿ ಬೇಸರದ ಘಳಿಗೆಯಲ್ಲಿ ಕುಳಿತಾಗ ಆದ ಜ್ಞಾನೋದಯ. ಸೀತಾರಾಮ ಅಯ್ಯಂಗಾರರಿಗೆ 10 ವರ್ಷವಾಗಿದ್ದಾಗ ತಂದೆ ಕೊಡಿಸಿದ್ದ 1 ರೂಪಾಯಿಯ ಪುಸ್ತಕವನ್ನು ಕಳೆದುಕೊಂಡಿದ್ದರು. ಅಂದು ಗೋಕುಲಾಷ್ಟಮಿ. ಬಡತನದಲ್ಲಿ ತುಂಬು ಸಂಸಾರ ನಿರ್ವಹಣೆ ಮಾಡುವ ಹೊಣೆಯಿದ್ದ ಸುಂದರ್ ರಾಜ್ ಅಯ್ಯಂಗಾರ್ ಮಗನ ಈ ತಪ್ಪಿಗೆ 1-2 ಏಟು ಕೊಟ್ಟು ಶಿಕ್ಷಿಸಿದ್ದರು. ಬೇಸರಗೊಂಡ ಸೀತಾರಾಮ ಅಯ್ಯಂಗಾರರು ಶ್ರೀರಾಮ್ಪುರದ ಅಶ್ವತ್ಥ ಮರದ ಬುಡದಲ್ಲಿ ಕುಳಿತು ತಂದೆ ಏಕೆ ಹಾಗೆ ನಡೆದುಕೊಂಡರು ಎಂದು ಯೋಚಿಸಿದಾಗ ಮನೆಯ ಬಡತನದ ಅರಿವಾಯಿತು. ಇದಕ್ಕಿರುವ ಏಕೈಕ ಪರಿಹಾರವೆಂದರೆ ತಾನು ಚೆನ್ನಾಗಿ ಓದಬೇಕು. ತನ್ಮೂಲಕ ಮನೆಯ ಕಷ್ಟ ಕಾರ್ಪಣ್ಯ ದೂರವಾಗಬೇಕು. ತಮ್ಮೆಲ್ಲ ಕಷ್ಟಗಳು ದೂರವಾಗಬೇಕಿದ್ದರೆ ಶಿಕ್ಷಣ ಒಂದೇ ಮಾರ್ಗ ಎಂದು ನಿರ್ಧರಿಸಿದರು. ಅದು ಅವರ ಜೀವನದ ಅತ್ಯಂತ ಮಹತ್ವದ ಘಟ್ಟ. ತರಗತಿಗಳಲ್ಲಿ ಸದಾ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದುತ್ತಿದ್ದರೂ ಅವರಲ್ಲಿ ಮತ್ತೇನನ್ನೋ ಸಾಧಿಸಬೇಕೆನ್ನುವ ತುಡಿತ ಮಾತ್ರ ಕಡಿಮೆಯಾಗಿರಲಿಲ್ಲ. ಬಿಡುವಿನ ವೇಳೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಕಾಲ ಕಳೆಯುತ್ತಿದ್ದರು. ಸೆಮಿನಾರುಗಳು ಹಾಗೂ ವಾಗ್ಮಿಗಳ ಭಾಷಣಗಳಿದ್ದರೆ ತಪ್ಪದೆ ಭಾಗವಹಿಸುತ್ತಿದ್ದರು. ಗಣಿತದಲ್ಲಿನ ಆಸಕ್ತಿಯೇ ಬದುಕಿನ ಸಮೀಕರಣ ಬದಲಾಯಿಸಿತು. ಶ್ರೀರಾಮ್ಪುರದ ಮಿಡಲ್ ಸ್ಕೂಲ್ ಕಲಿಕೆಯ ನಂತರ ಶೇಷಾದ್ರಿಪುರಂ ಪ್ರೌಢಶಾಲೆಗೆ ಸೇರಿಕೊಂಡರು ಎಸ್ಎಸ್ ಅಯ್ಯಂಗಾರ್. ಅಲ್ಲಿ ವರದ ದೇಶಿಕಾಚಾರ್, ಶ್ಯಾಮ್ ಭಟ್ಟರು, ಶ್ರೀನಿವಾಸಮೂರ್ತಿ ಮೊದಲಾದ ಅತ್ಯುತ್ತಮ ಅಧ್ಯಾಪಕರಿಂದ ಕಲಿಕೆಯ ಸೌಭಾಗ್ಯ ಒದಗಿ ಬಂದಿತು. 12 ವರ್ಷದ ಕಿಶೋರಾವಸ್ಥೆಯಲ್ಲಿ ಗಣಿತದ ವಿಷಯದಲ್ಲಿ ಅಪಾರ ಬುದ್ಧಿಮತ್ತೆಯಿದ್ದ ಎಸ್ಎಸ್ ಅಯ್ಯಂಗಾರರನ್ನು ಅಪಾರವಾಗಿ ಪ್ರಭಾವಿಸಿದ್ದು ಸಿವಿ ರಾಮನ್ ಎಂದರೆ ತಪ್ಪಲ್ಲ. ಗಣಿತದ ಯಾವುದೇ ಸಮಸ್ಯೆಯನ್ನಾದರೂ ಕ್ಷಣ ಮಾತ್ರದಲ್ಲಿ ಬಿಡಿಸಬಲ್ಲ ಚುರುಕುತನ ಅವರಲ್ಲಿತ್ತು. ಈ ಎಳೆಯ ಪ್ರತಿಭೆಯನ್ನು ಗಮನಿಸಿದ ಡಿಎಸ್ ನರಸಿಂಹಮೂರ್ತಿ ಎನ್ನುವ ಗುರುಗಳು, ನೀನು ಮುಂದೆ ದೊಡ್ಡ ಮನುಷ್ಯನಾಗ್ತೀಯ ಎಂದು ಭವಿಷ್ಯ ನುಡಿದಿದ್ದರಂತೆ. ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಎಸ್ಎಸ್ ಅಯ್ಯಂಗಾರರು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದರು. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಗಣಿತದ ವಿಷಯಗಳಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಧ್ಯೇಯ ಗಟ್ಟಿಯಾಗಿಸಿದ್ದು ಬೆಳಕಿನ ವಿಜ್ಞಾನಿಯ ಭಾಷಣ. ಎಸ್ಎಸ್ ಅಯ್ಯಂಗಾರರ ಕನಸು ಹಾಗೂ ಮಹತ್ವಾಕಾಂಕ್ಷೆಗಳ ಸಸಿಗೆ ಇನ್ನಷ್ಟು ನೀರ ಗೊಬ್ಬರ ಎರೆದಿದ್ದು ಬಸವನಗುಡಿಯ ನ್ಯಾಷನಲ್ ಕಾಲೇಜ್. 1962 ನ್ಯಾಷನಲ್ ಕಾಲೇಜಿನ ಸಂಸ್ಥಾಪಕರು, ಪ್ರಾಂಶುಪಾಲರು ಆಗಿದ್ದ ಎಚ್ ನರಸಿಂಹಯ್ಯ ಅದಾಗ ತಾನೇ ಅಮೆರಿಕಾದಿಂದ ವಾಪಸ್ಸು ಮರಳಿದ್ದರು. ಅಮೆರಿಕಾದ ಒಹಾಯೋ ಸ್ಟೇಟ್ ವಿಶ್ವವಿದ್ಯಾನಿಲಯದ ನ್ಯೂಕ್ಲಿಯರ್ ಫಿಸಿಕ್ಸ್ ವಿಷಯದಲ್ಲಿ ಡಾಕ್ಟರೇಟ್ ಪಡೆದುಕೊಂಡು ಮರಳಿದ್ದ ಘನ ವಿದ್ವಾಂಸ ಎಚ್ ನರಸಿಂಹಯ್ಯರು. ಆ ವೇಳೆಗೆ ಅವರನ್ನು ಹುಡುಕಿಕೊಂಡು ಹೋಗಿ ಭೇಟಿಯಾದ ಎಸ್ಎಸ್ ಅಯ್ಯಂಗಾರ್ ತಾನು ಕಲಿಯಬೇಕು, ಆದರೆ ತನ್ನ ಬಳಿ ಕಾಲೇಜು ವಿದ್ಯಾಭ್ಯಾಸಕ್ಕೆ ಬೇಕಿರುವಷ್ಟು ಹಣವಿಲ್ಲ ಎಂದು ಬೇಡಿಕೊಂಡಿದ್ದರು. ಅವರು ಮೆಟ್ರಿಕ್ಯುಲೇಷನ್ನಲ್ಲಿ ಪಡೆದ ಅಂಕಗಳನ್ನು ನೋಡಿದ ನರಸಿಂಹಯ್ಯ ಶುಲ್ಕವಿಲ್ಲದೆ ಅವರಿಗೆ ಅನುಮತಿ ನೀಡಿದ್ದರು. ಮುಂದಿನ ವರ್ಷವೇ ಪ್ರೀ ಯೂನಿವರ್ಸಿಟಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳೊಂದಿಗೆ ಪಾಸಾದರು ಎಸ್ಎಸ್ ಅಯ್ಯಂಗಾರ್. ಭಾರತದಲ್ಲಿ ಹೆಚ್ಚಿನ ಕಲಿಕೆಗೆ ಅವಕಾಶ ಕಡಿಮೆ, ಆದರೆ ಅಮೆರಿಕಾದಲ್ಲಿ ಅತ್ಯುತ್ತಮ ಮಾದರಿಯ ಶಿಕ್ಷಣದ ವಿಪುಲ ಅವಕಾಶಗಳಿವೆ. ಯಾವುದಾದರೂ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಕನಸಿದ್ದರೆ ಅಮೆರಿಕಾ ಆಯ್ಕೆ ಮಾಡಿಕೊಳ್ಳಿ ಎಂದಿದ್ದರು ನರಸಿಂಹಯ್ಯ. ಅವರ ಈ ಮಾತು ಸೀತಾರಾಮ್ ಅಯ್ಯಂಗಾರರ ಮನಸ್ಸಿನಲ್ಲಿ ಬೇರೂರಿ ಬಿಟ್ಟಿತ್ತು.
ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಎಸ್ಎಸ್ ಅಯ್ಯಂಗಾರರನ್ನು ಪ್ರಭಾವಿಸಿದ ಶಿಕ್ಷಕರು ಕೆ ಸಂಪತ್ ಗಿರಿರಾವ್ ಹಾಗೂ ಪ್ರೊಫೆಸರ್ ಗೋಪಾಲಸ್ವಾಮಿ ಅಯ್ಯಂಗಾರರೆಂಬ ಪ್ರಾಧ್ಯಾಪಕರು. 1962ರಲ್ಲಿ ರಾಮನ್ ರಿಸರ್ಚ್ ಸಂಸ್ಥೆಯಲ್ಲಿ ನೊಬೆಲ್ ಪುರಸ್ಕೃತ ಬೆಳಕಿನ ವಿಜ್ಞಾನಿ ಸರ್ ಸಿವಿ ರಾಮನ್ ಅವರ ಭಾಷಣ ಕೇಳಲು ಎಸ್ಎಸ್ ಅಯ್ಯಂಗಾರ್ ಇನ್ನಿಲ್ಲದ ಉತ್ಸಾಹದೊಂದಿಗೆ ತೆರಳಿದ್ದರು. ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸಿವಿ ರಾಮನ್ ಅವರ ಭಾಷಣ ಕೇಳಲು ನಡೆದೇ ತೆರಳುತ್ತಿದ್ದರು ಎಸ್ಎಸ್ ಅಯ್ಯಂಗಾರ್. ಸಾವಿರದ 1963ರಲ್ಲಿ ಎಸ್ಎಸ್ ಅಯ್ಯಂಗಾರರಿಗೆ ಪದವಿ ಪೂರ್ವ ಶಿಕ್ಷಣದ ಪರೀಕ್ಷೆಯಲ್ಲಿ 93% ಸರಾಸರಿ ಅಂಕಗಳು ಬಂದಿದ್ದವು. ಕೆಆರ್ ವೃತ್ತದಲ್ಲಿ ಸರ್ಕಾರಿ ಎಂಜಿನಿಯರ್ ಕಾಲೇಜು ಎಂಬುದೊಂದಿತ್ತು, ಅದನ್ನೇ ಈಗ ಯುವಿಸಿ ಕಾಲೇಜು ಎನ್ನುತ್ತಾರೆ. ಅಲ್ಲಿ ಸೀಟು ಸಿಕ್ಕುವುದೇ ದುಸ್ತರ ಎನ್ನುವ ಸ್ಥಿತಿ ಇತ್ತು. ಅಷ್ಟು ಅತ್ಯುತ್ತಮ ಸ್ಥಾನದಲ್ಲಿದ್ದ ಕಾಲೇಜದು, ಅಲ್ಲಿ ಅಯ್ಯಂಗಾರರಿಗೆ ಸ್ಥಾನ ಸಿಕ್ಕಿತ್ತು. ಬಿ ನಾರಾಯಣ ಅಯ್ಯಂಗಾರ್ ಎನ್ನುವರು ಅಲ್ಲಿ ಪ್ರಿನ್ಸಿಪಾಲರಾಗಿದ್ದರು. ಅವರ ಮನೆಗೆ ಹೋಗಿ ವಿನಂತಿಸಿಕೊಂಡಿದ್ದರು ಎಸ್ಎಸ್ ಅಯ್ಯಂಗಾರ್. ಅವರಿಗೆ ಬಂದಿದ್ದ ಅಂಕಗಳನ್ನು ಗಮನಿಸಿದ ಪ್ರಿನ್ಸಿಪಾಲರು ಅಲ್ಲಿ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದರು. ಗಮ್ಯದೆಡೆಗೆ ನಡೆವ ಶ್ರದ್ಧೆ ಹಾಗೂ ಅಪರಿಮಿತ ಛಲವೊಂದೇ ಮಾನದಂಡ. ಬದುಕಿನಲ್ಲಿ ಗೆಲ್ಲಲೇಬೇಕಾದರೆ ಎರಡು ಪ್ರಮುಖ ಸಂಗತಿಗಳನ್ನು ಪಾಲಿಸಲೇಬೇಕು. ಒಂದು, ಕಠಿಣ ಪರಿಶ್ರಮ. ಯಾವುದೇ ಯಶಸ್ಸಿಗೆ ಶಾರ್ಟ್ಕಟ್ಗಳಿರುವುದಿಲ್ಲ. ಎರಡನೆಯದು ಪ್ರಾಮಾಣಿಕತೆ. ಸಾಧಿಸುವ ಬಯಕೆ ಇರುವ ವ್ಯಕ್ತಿ ಮಾಡುವ ಪ್ರತಿ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಎಂದಾದರೊಂದು ದಿನ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಎಸ್ಎಸ್ ಅಯ್ಯಂಗಾರರ ಮೊದಲ ವರ್ಷದ ಎಂಜಿನಿಯರಿಂಗ್ ಕಲಿಯುವಾಗ ಅವರಿಗೆ ವಿದೇಶದಲ್ಲಿ ಕಲಿಯಲು ಸ್ಕಾಲರ್ಶಿಪ್ ಸೌಕರ್ಯಗಳಿರುತ್ತವೆ ಎನ್ನುವ ಸಂಗತಿಯ ಅರಿವೂ ಇರಲಿಲ್ಲ. ಹೀಗಾಗಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಎನ್ನುವ 1,100 ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ ಅವರ ಕೈತಪ್ಪಿತ್ತು. ಬೇಸರದಿಂದಲೇ ಮತ್ತೆ ಪ್ರಿನ್ಸಿಪಾಲರ ಬಳಿ ತಮ್ಮ ವ್ಯಸನ ತೋಡಿಕೊಳ್ಳುವ ವೇಳೆಗೆ ಕಾಲೇಜಿನ ಕ್ಲರ್ಕ್ ಆಗಿದ್ದ ನಂಜುಂಡಯ್ಯ ಲೋನ್ಸ್ ಸ್ಕಾಲರ್ಶಿಪ್ ಎನ್ನುವ ಮತ್ತೊಂದು ಅವಕಾಶದ ಮಾಹಿತಿ ನೀಡಿದ್ದರು. 1,200 ರೂಪಾಯಿಗಳ ಆ ಸ್ಕಾಲರ್ಶಿಪ್ ಅನ್ನು ಕಲಿತಾದ ನಂತರ ಸರ್ಕಾರಕ್ಕೆ ವಾಪಸ್ಸು ಕೊಡಬೇಕಿತ್ತು. ಅವರಿಗೆ ಆಗ ಹಣದ ಅಗತ್ಯವಿತ್ತು. ಪ್ರತಿ ರೂಪಾಯಿಯನ್ನು ಅಳೆದು ತೂಗಿ ವ್ಯಯಿಸಬೇಕಿತ್ತು. ಮುಖ್ಯವಾಗಿ ಅಮೆರಿಕಾದಲ್ಲಿ ಮಹತ್ತರವಾದದ್ದನ್ನು ಕಲಿಯುವ ಸಾಧ್ಯತೆ ಕನಸಾಗಿತ್ತು. ಆದರೆ ಇಲ್ಲಿ ಅವರಿಗೆ ಸತತ ಪರಿಶ್ರಮಿಗೆ ಅದೃಷ್ಟವು ಬೆನ್ನು ಕಾಯುತ್ತದೆ ಎನ್ನುವ ಸತ್ಯ ದರ್ಶನವಾಯಿತು. ಒಂದು ಕಡೆ ಲೋನ್ಸ್ ಸ್ಕಾಲರ್ಶಿಪ್ ಜೊತೆಗೆ ಪ್ರಿನ್ಸಿಪಾಲರಾದ ನಾರಾಯಣ ಅಯ್ಯಂಗಾರರ ಶಿಫಾರಸ್ಸಿನ ಮೇರೆಗೆ ಮತ್ತೊಂದು ಸ್ಕಾಲರ್ಶಿಪ್ ಸಹ ದೊರಕಿತು. 5 ವರ್ಷಗಳ ಇಂಜಿನಿಯರಿಂಗ್ ಶಿಕ್ಷಣ, ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾದರು. 1968ರಲ್ಲಿ ಅವರನ್ನು ಮತ್ತಷ್ಟು ಪ್ರಭಾವಿಸಿದ ಘಟನೆಯೆಂದರೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ತಮ್ಮ ಬಾಲ್ಯದ ಹೀರೋ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರನ್ನು ನೇರವಾಗಿ ನೋಡಿ ಅವರ ಭಾಷಣ ಆಲಿಸಿದ್ದು. ಐಐಎಸ್ಸಿ ದಿನಗಳು ಹಾಗೂ ಸತೀಶ್ ಧವನ್ ಎನ್ನುವ ಪ್ರೇರಣೆ. ನಂತರ 1968ರಲ್ಲಿ ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆ ದಾಖಲಾಗಿದ್ದು ಪ್ರತಿಷ್ಠಿತ ಭಾರತೀಯ ವಿಜ್ಞಾನ ಸಂಸ್ಥೆಗೆ. ಆಗ ಅದರ ನಿರ್ದೇಶಕರಾಗಿದ್ದವರು ದೂರದೃಷ್ಟಿಯ ವಿಜ್ಞಾನಿ, ಭಾರತೀಯರ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಸಂಸ್ಥಾಪಕರಾದ ಸತೀಶ್ ಧವನ್. ಎಸ್ಎಸ್ ಅಯ್ಯಂಗಾರರಂತೆ ಅದೆಷ್ಟೋ ಅಧ್ಯಯನಶೀಲ ಜ್ಞಾನಾರ್ಜನೆಯ ಹಸಿವಿದ್ದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದವರು ಸತೀಶ್ ಧವನ್. ಆಗಿನ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ಅಧ್ಯಯನಕ್ಕೆಂದೇ ತಮ್ಮ ಆಸಕ್ತಿ ಮೀಸಲಿಡುವ ಪ್ರತಿಭಾವಂತರ ಪಾಲಿನ ಗಮ್ಯ ತಾಣವಾಗಿದ್ದ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಲಿಯುವುದೆಂದರೆ ಅದು ಅತ್ಯಂತ ಪ್ರತಿಷ್ಠೆಯ ಹಾಗೂ ಗರ್ವಪಡುವ ಸಂಗತಿಯಾಗಿತ್ತು.
ಸುಮಾರು 2,000 ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಸಂಶೋಧನಾ ನಿರತರಾಗಿದ್ದ ಅತ್ಯಂತ ದೊಡ್ಡ ಸಂಸ್ಥೆಯಿದು. ಅಲ್ಲಿ 48 ಬೇರೆ ಬೇರೆ ವಿಶೇಷ ವಿಭಾಗಗಳೇ ಇದ್ದವು. ತಮ್ಮ ಬಡತನದ ಮಧ್ಯೆಯೂ ಐಐಎಸ್ಸಿಯಲ್ಲಿ ಉನ್ನತ ಪದವಿ ಗಳಿಸಿಕೊಂಡ ಎಸ್ಎಸ್ ಅಯ್ಯಂಗಾರರಿಗೆ ಪ್ರೊಫೆಸರ್ ಸತೀಶ್ ಧವನ್ ಅವರಿಂದ ಅಮೂಲ್ಯವಾದ ಸಲಹೆಗಳು ಲಭಿಸಿದ್ದವು. ಜೊತೆಯಲ್ಲಿ ಪ್ರೊಫೆಸರ್ ಎಂ ವಿ ನರಸಿಂಹನ್, ಪ್ರೊಫೆಸರ್ ರೊದ್ದಂ ನರಸಿಂಹ, ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಮುಂತಾದವರ ಬೌದ್ಧಿಕ ಸಾಂಗತ್ಯವೂ ದೊರಕಿತ್ತು. ಆರ್ ವಿ ಕಾಲೇಜಿಗೆ ಒಂದು ಕೊಲಾಬ್ರೇಷನ್ನು ಸೈನ್ ಮಾಡಿದ್ದೀವಿ. ಅವರ ಒಂದು ಅಂಡರ್ ಇಸ್ ಗೈಡೆನ್ಸ್ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ಗ್ರೋ ಇನ್ ದಿ ಇನ್ ಇಸ್ ಓನ್ ಫೀಲ್ಡ್ ಆ್ಯಂಡ್ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಡೂ ಫರ್ದರ್ ರಿಸರ್ಚ್ ವರ್ಕ್ ಇನ್ ಕೊಲಾಬ್ರೇಷನ್ ವಿತ್ ದಿ ಫ್ಲಾರಿಡಾ ಯೂನಿವರ್ಸಿಟಿ. ವಿ ಆರ್ ಇಂಡೀಡ್ ವೆರಿ ವೆರಿ ಮಚ್ ಹ್ಯಾಪಿ ಟು ಹ್ಯಾವ್ ಅನ್ ಅಸೋಸಿಯೇಷನ್ ವಿತ್ ಮಿಸ್ಟರ್ ಅಯ್ಯಂಗಾರ್ ಆ್ಯಂಡ್ ಮಿಸಸ್ ಅಯ್ಯಂಗಾರ್ ಆ್ಯಂಡ್ ಇಸ್ ಫ್ಯಾಮಿಲಿ. ನಾಗಪ್ಪ ಬ್ಲಾಕ್ನಿಂದ ಐಐಎಸ್ಸಿ ವರೆಗಿನ ಯಾತ್ರೆ ತಲುಪಿದ್ದು ಅಮೆರಿಕ. 1970 ಐಐಎಸ್ಸಿಯಲ್ಲಿ ಉನ್ನತ ಪದವಿ ಗಳಿಸಿದ ನಂತರ ಎಸ್ಎಸ್ ಅಯ್ಯಂಗಾರರ ಮುಂದೆ 2 ಸವಾಲುಗಳಿದ್ದವು. ಒಂದು, ಬಾಲ್ಯದಿಂದಲೂ ಕನವರಿಸಿಕೊಂಡು ಬಂದಿದ್ದ ಮಹತ್ತರವಾದದ್ದನ್ನು ಸಾಧಿಸುವ ಹಂಬಲ. ಅದಕ್ಕೆ ಅಮೆರಿಕಾದಲ್ಲಿ ಮಾತ್ರ ಅತ್ಯಂತ ಹೆಚ್ಚಿನ ಅವಕಾಶವಿತ್ತು. ಆದರೆ ಮನೆಯಲ್ಲಿ ಆಗಲೂ ಕಿತ್ತು ತಿನ್ನುವ ಬಡತನವೇ ಇತ್ತು. ಅದೇ ವೇಳೆ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬ್ನ ನಿರ್ದೇಶಕರಾಗಿದ್ದ ಡಾಕ್ಟರ್ ವೆಲ್ಲೂರಿ ಎನ್ನುವವರು ಸೀತಾರಾಮ ಅಯ್ಯಂಗಾರರಿಗೆ ಉದ್ಯೋಗದ ಆಹ್ವಾನವನ್ನು ನೀಡಿದ್ದರು. ಹೀಗಿದ್ದ ದ್ವಂದ್ವ ಪರಿಸ್ಥಿತಿಯಲ್ಲಿ ಸೀತಾರಾಮ ಅಯ್ಯಂಗಾರರ ನೆರವಿಗೆ ಧಾವಿಸಿದ ಅವರ ಸಹೋದರರಾದ ಗೋವಿಂದರಾಜನ್ ನೈತಿಕ ಹಾಗೂ ಆರ್ಥಿಕ ಬೆಂಬಲ ನೀಡಿ ತಮ್ಮನನ್ನು ಅಮೆರಿಕಾಗೆ ಕಲಿಯಲು ಕಳಿಸಿದರು. ಅಣ್ಣನ ಅಭಯ ಹಸ್ತದ ಭರವಸೆಯಿಂದಾಗಿ ಅಯ್ಯಂಗಾರರು ತಮ್ಮ ಕನಸಿನ ಅಂಗಳಕ್ಕಿಳಿಯಲು ವಿಮಾನವನ್ನೇರಿದ್ದರು. ಹಸಿದ ಮದಗಜಕ್ಕೆ ಸಮೃದ್ಧ ಬಾಳೆ ತೋಟವೇ ಸಿಕ್ಕಂತಾಯಿತು. ಎಸ್ಎಸ್ ಅಯ್ಯಂಗಾರರ ಎಲ್ಲ ಕನಸು ಕನವರಿಕೆಗೆ ಮಹತ್ವಾಕಾಂಕ್ಷೆಗಳಿಗೆ ರೆಕ್ಕೆ ಪುಕ್ಕ ಬಲಿಯತೊಡಗಿತು. ಅವಕಾಶಗಳ ವಿಪುಲ ಮಹಾಸಾಗರ ಅಮೆರಿಕ ಕೈಬೀಸಿ ಕರೆದಿತ್ತು.